ನಮಸ್ಕಾರ. ನಾವು ಪ್ರಾಚೀನ ನಾಲ್ಕು ನಾಗರಿಕತೆಗಳಲ್ಲೊಂದಾಗಿರ್ತಕ್ಕಂಥ ಸಿಂಧು ಬಯಲಿನ ನಾಗರಿಕತೆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಈ ಹಿಂದೆ ಸಿಂಧು ನಾಗರಿಕತೆಯ ಸ್ವರೂಪ, ಅದರ ಕಾಲಾವಧಿ, ಸಿಂಧು ನಾಗರಿಕತೆಯ ಜನರು ಹಾಗೂ ಅದರ ವ್ಯಾಪ್ತಿ, ಜೊತೆಗೆ ಸಿಂಧು ನಾಗರಿಕತೆಯ ಪ್ರಮುಖ ಲಕ್ಷಣಗಳು, ನಗರ ಯೋಜನೆ ಇರ್ಬೋದು, ಸಾಮಾಜಿಕ ಮತ್ತು ಆರ್ಥಿಕ ಜೀವನ ಇರ್ಬೋದು, ಧಾರ್ಮಿಕ ಜೀವನ ಇರ್ಬೋದು, ಬರವಣಿಗೆ ಇರ್ಬೋದು, ಮತ್ತು ಕಲೆ, ಇವುಗಳ ಬಗ್ಗೆ ನಾವು ಹಿಂದಿನ ಕ್ಲಾಸಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡಿದ್ವಿ. ಈ ದಿನ ಅತ್ಯಂತ ಪ್ರಾಚೀನ ನಾಗರಿಕತೆಯಾಗಿರ್ತಕ್ಕಂಥ, ಅತ್ಯಂತ ಮುಂದುವರಿದ ನಗರ ಯೋಜನೆಯನ್ನು ಹೊಂದಿರತಕ್ಕಂಥ ಈ ಸಿಂಧೂ ಸಂಸ್ಕೃತಿ ಹೇಗೆ ನಾಶವಾಯಿತು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಟುಡೇ ವಿ ಶುಡ್ ಡಿಸ್ಕಸ್ ಅಬೌಟ್ ದ ಡಿಕ್ಲೈನ್ ಆಫ್ ಇಂಡಸ್ ಸಿವಿಲೈಜೇಷನ್. We have already discussed about the nature, extent, the origin and the time and the main features of the Indus Valley civilization. Actually, the Indus Valley civilization was the most advanced civilization or urban civilization. But even this great civilization was came to an end in a certain period. That's why we shall discuss about what are the reasons or the factors caused for the decline of this great civilization during that period. ಮುಖ್ಯವಾಗಿ ಈ ಸಿಂಧು ನಾಗರಿಕತೆ ಅಂತ ಹೇಳಿ ಯಾವುದೇ ಒಂದು ಸಂಸ್ಕೃತಿ ಅಥವಾ ಯಾವುದೇ ಒಂದು ಸಾಮ್ರಾಜ್ಯ ಒಂದು ಕಾಲಘಟ್ಟದಲ್ಲಿ ಅಸ್ತಿತ್ವವನ್ನು ಪಡೆದುಕೊಂಡು ಉಚ್ಛಾಸ್ಥಿತಿಯನ್ನು ತಲುಪಿ ಆನಂತರದಲ್ಲಿ ವಿನಾಶ ಹೊಂದತಕ್ಕಂಥದ್ದು ಒಂದು ನಿಸರ್ಗ ನಿಯಮ ಅಥವಾ ಸಹಜವಾಗಿರ್ತಕ್ಕಂಥದ್ದು. ದ ರೈಸ್ ಆ್ಯಂಡ್ ಫಾಲ್ ಆಫ್ ಎನಿ ಸಿಸ್ಟಮ್ ಆರ್ ಎನಿ ಕಲ್ಚರ್ ಆರ್ ಎನಿ ಎಂಪೈರ್ ಈಸ್ ಎ ಲಾ ಆಫ್ ನೇಚರ್. ಆಫ್ಟರ್ 1500 years ಆಫ್ ಪ್ರಾಮಿನೆನ್ಸ್ ಆಫ್ ದ ಇಂಡಸ್ ಕಲ್ಚರ್ ಗ್ರ್ಯಾಜುವಲಿ ಡಿಕ್ಲೈನ್. ಸುಮಾರು 1500 ವರ್ಷಗಳಷ್ಟು ಪ್ರವರ್ಧಮಾನದಲ್ಲಿದ್ದಂಥ ಒಂದು ನಾಗರಿಕತೆ ಕ್ರಮೇಣವಾಗಿ ವಿನಾಶ ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಈ ಸಿಂಧು ಸಂಸ್ಕೃತಿ ಸುಮಾರು 1500 ವರ್ಷಗಳ ಕಾಲ, ಸುಮಾರು 3500 ರಿಂದ 2000, 1700 ಅಥವಾ 3000 ರಿಂದ 1500 ಮಧ್ಯಾವಧಿಯಲ್ಲಿದ್ದ ಅಸ್ತಿತ್ವದಲ್ಲಿರ್ತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ಹೀಗೆ ಪ್ರವರ್ಧಮಾನದಲ್ಲಿದ್ದಂಥ ಒಂದು ಸಂಸ್ಕೃತಿ ಕಾಲಾನಂತರದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಅದು ವಿನಾಶ ಹೊಂದಿರತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಹರಪ್ಪ, ಮಹೇಂಜದಾರು, ಕಾಲಿಬಂಗನ್ ಅಂಡ್ ಅದರ್ ಸೆಂಟರ್ಸ್ ಆಫ್ ಹರಪ್ಪನ್ ಕಲ್ಚರ್ ಆರ್ ನೋ ಎಕ್ಸೆಪ್ಷನ್. ಯಾವುದೇ ಒಂದು ನೆಲೆಯಾಗಿದ್ದಾನೆ ಅಥವಾ ಯಾವುದೇ ಒಂದು ಸಂಸ್ಕೃತಿಗಳಲ್ಲಿ ಈ ರೀತಿ ಆಗ್ತಕ್ಕಂಥ ಸಹಜ. ಹಾಗೆಯೇ ಈ ಹರಪ್ಪ ಸಂಸ್ಕೃತಿ ಕೂಡ ಹೊರತಾಗಿರ್ತಕ್ಕಂಥದ್ದಲ್ಲ. ಅದರಲ್ಲಿ ಹರಪ್ಪ ಇರ್ಬೋದು, ಮಹೇಂಜದಾರು, ಕಾಲಿಬಂಗನ್, ಲೋತಾಲ್, ಚನ್ನದಾರು, ಅಲಾವೀರ, ರೂಪಾ, ಹೀಗೆ ಅನೇಕ ನಿವೇಶನಗಳು ಇಲ್ಲಿ ಕಂಡುಬರ್ತಕ್ಕಂಥದ್ದು ಎಲ್ಲವೂ ಕೂಡ ಇದರಿಂದ ಹೊರತಾಗಿಲ್ಲ. ಕಾಲಾನಂತರದಲ್ಲಿ ಇವು ವಿನಾಶ ಹೊಂದಿರತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ಈ ಸಿಂಧೂ ಸಂಸ್ಕೃತಿಯ ವಿನಾಶಕ್ಕೆ ನಿರ್ದಿಷ್ಟವಾಗಿ ಇಂಥದೇ ಕಾರಣ ಅನ್ನೋದನ್ನು ನಾವು ಒಂದೇ ಕಾರಣವನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಥವಾ ಯಾವುದೋ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಅಂಶವೇ ಈ ಸಂಸ್ಕೃತಿಯ ವಿನಾಶಕ್ಕೆ ಕಾರಣ ಅಂತ ಹೇಳಲಿಕ್ಕೆ ನಾವು ಸಾಧ್ಯವಿಲ್ಲ. ಎ ಗ್ರೂಪ್ ಆಫ್ ಮೆನಿ ಫ್ಯಾಕ್ಟರ್ಸ್ ಕಾಸ್ಡ್ ಫಾರ್ ದಿಸ್ ಡಿಕ್ಲೈನ್. ದೇರ್ ವಾಸ್ ನೋ ಎನಿ ಯೂನಿಕ್ ಆರ್ ಎನಿ ಅಥೆಂಟಿಕ್ ಸಿಂಗಲ್ ಕಾಸ್ ಫಾರ್ ದಿ ಡಿಕ್ಲೈನ್ ಆಫ್ ದಿಸ್ ವಾಸ್ಟ್ ಕಲ್ಚರ್. ಆಕ್ಚುಲಿ ದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ವಾಸ್ ಎಕ್ಸ್ಟೆಂಟ್ ಅಬೌಟ್ 1,29,600 square kilometers. ಮೋರ್ ದೆನ್ 100 ಕಲ್ಚರಲ್ ಸೈಟ್ಸ್ ಆರ್ ಫೌಂಡ್ ಹಿಯರ್. ದಟ್ಸ್ ವೈ ವಿ ಕೆನಾಟ್ ಸೇಸ್ ಎನಿ ಜಿನೈನ್ ಸಿಂಗಲ್ ರೀಸನ್ ಫಾರ್ ದಿ ಡಿಕ್ಲೈನ್ ಆಫ್ ದಿಸ್ ಗ್ರೇಟ್ ಸಿವಿಲೈಸೇಷನ್ ದಿಸ್ ವಾಸ್ಟ್ ಸಿವಿಲೈಸೇಷನ್. ದೇರ್ ಆರ್ ಮೆನಿ ರೀಸನ್ಸ್, ದೇರ್ ಆರ್ ಮೆನಿ ಕಾಸಸ್ caused for the decline of this great civilization in a certain period. That's why we say a group of factors, there are many reasons caused for this decline. One of the most important reason was the climatic change. That is the main cause for the outburst of decline of this civilization. The other scholarships
suggests the collapse of Harappan society resulted from climate change due to deforestation. Some experts believe the drying of the Saraswati River, which began around 1900 BC, was the main cause for climate changes, had disastrous effects on Harappan society. ಈ ಸಿಂಧೂ ನಾಗರಿಕತೆಯ ವಿನಾಶಕ್ಕೆ ಒಂದು ಪ್ರಮುಖ ಕಾರಣ ಯಾವುದು ಅಂತ ಹೇಳ್ತಾರೆ ಅಂದರೆ ವಾತಾವರಣದಲ್ಲಾಗಿರ್ತಕ್ಕಂಥ ಬದಲಾವಣೆ ಅಥವಾ ಕ್ಲೈಮೆಟಿಕ್ ಚೇಂಜಸ್ ಅಂತೇಳಿ ನಾವು ಹೇಳ್ತಾ ಹೋಗ್ತೀವಿ. ವಾಸ್ತವಿಕವಾಗಿ ಸಿಂಧೂ ಸಂಸ್ಕೃತಿಯಲ್ಲಿ ಅತಿಯಾದ ನಗರ ಸಂಸ್ಕೃತಿಯ ಬೆಳವಣಿಗೆ, ನಗರ ಸಂಸ್ಕೃತಿಯಲ್ಲಿ ಇಟ್ಟಿಗೆಗಳ ಬಳಕೆ ಇರ್ಬೋದು ಅಥವಾ ಅವರ ಉದ್ಯಮಗಳಿರ್ಬೋದು, ಅದಕ್ಕೆ ಅವಶ್ಯಕವಾಗಿರ್ತಕ್ಕಂಥ ಉರುವಲಿಗಾಗಿ ಅರಣ್ಯವನ್ನು ನಾಶಗೊಳಿಸಿರ್ತಕ್ಕಂಥದ್ದು, ಹಾಗೆಯೇ ಈ ವಾತಾವರಣದಲ್ಲಿ ಅರಣ್ಯ ನಾಶವಾಗಿದ್ದರಿಂದ ವಾತಾವರಣದಲ್ಲಿ ಬದಲಾವಣೆಗಳಾಗಲಾರಂಥ ಮಳೆಯ ಪ್ರಮಾಣ ಕಡಿಮೆಯಾಗಿ ಉಷ್ಣಾಂಶ ಹೆಚ್ಚಾಗಲಿಕ್ಕೆ ಪ್ರಾರಂಭವಾಗಿದೆ, ವಾಯುಗುಣದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು, ಅಲ್ಲಿ ಅನೇಕ ನದಿಗಳು ಕೂಡ ಬತ್ತಿ ಹೋಗಿರ್ತಕ್ಕಂಥದ್ದು, ಉದಾಹರಣೆಗೆ ಸರಸ್ವತಿ ನದಿ ಅಥವಾ ಗಗ್ಗರ್ ನದಿ ಬತ್ತಿ ಹೋಗಿರ್ತಕ್ಕಂಥದ್ದನ್ನು ನಾವು ಅಲ್ಲಿ ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಇದು ಸುಮಾರು 1900 ಕ್ರಿಸ್ತಪೂರ್ವ 1900 ಅಥವಾ 1800 ಅವಧಿಯಲ್ಲಿ ಈ ಒಂದು ಪ್ರಕ್ರಿಯೆ ಅಲ್ಲಿ ನಡೆದಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಇದು ಈ ಸಂಸ್ಕೃತಿಯ ವಿನಾಶಕ್ಕೆ ಒಂದು ಕಾರಣ ಅಂತ ಹೇಳ್ತಕ್ಕಂಥದ್ದು ನಾವಲ್ಲಿ ನೋಡ್ತೀವಿ. ಸಚ್ ಎ ಕ್ರಾಪ್ ಫೇಲ್ಯೂರ್, ಈ ವಾತಾವರಣದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಯಿಂದ ಏನು ಪರಿಣಾಮಗಳು ಉಂಟಾಗಿದೆ ಅಂತ ನೋಡಿದರೆ, ಬೆಳೆಗಳು ಅಲ್ಲಿ ಬೆಳೀತಕ್ಕಂಥ, ಯಾಕಂದರೆ ಅಗ್ರಿಕಲ್ಚರ್ ಬೇಸ್ಡ್ ಎಕಾನಮಿ ಆಗಿದ್ದರಿಂದ, ಕೃಷಿ ಪ್ರಧಾನದ ಆರ್ಥಿಕ ವ್ಯವಸ್ಥೆ ಮಾಡಿದ್ರಿಂದ ಬೆಳೆಗಳು ನಾಶ ಹೊಂದಲಿಕ್ಕೆ ಆರಂಭ ಆಯಿತು. ಸ್ಟಾರ್ವೇಷನ್, ಹಸಿವು, ಆಹಾರದ ಕೊರತೆಯಿಂದ ಹಸಿವು ಪ್ರಾರಂಭವಾಯಿತು. ಆಮೇಲೆ ಸಾಂಕ್ರಾಮಿಕ ರೋಗಗಳು ಹರಡಲಿಕ್ಕೆ ಪ್ರಾರಂಭವಾಯಿತು. ಇದು ಎಲ್ಲವೂ ಕೂಡ ಈ ವ್ಯವಸ್ಥೆಯ ಆರ್ಥಿಕ ವ್ಯವಸ್ಥೆಯನ್ನೇ ನಾಶಗೊಳಿಸಿರ್ತಕ್ಕಂಥ ನೋಡ್ತಾ ಹೋಗ್ತೀವಿ. ಒಂದು ಕಡೆ ವಾತಾವರಣದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು ಇಡೀ ಜನಜೀವನದ ಮೇಲೆ ಪರಿಣಾಮವನ್ನು ಬೀರಿ, ಆಹಾರ ಧಾನ್ಯಗಳ ಕೊರತೆ, ಹಸಿವಿನ ಹೆಚ್ಚಳ, ಜೊತೆಗೆ ಕಾಯಿಲೆ ಹರಡಲಾರಂಭಿಸಿದ್ರಿಂದ ಇಡೀ ಅರ್ಥವ್ಯವಸ್ಥೆ ನಾಶಗೊಳ್ಳುವುದರ ಮೂಲಕ ಒಂದು ನಾಗರಿಕ ಜೀವನ ಅನ್ನೋದು ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಇದು ಕೂಡ ಒಂದು ಕಾರಣ ಅಂತೇಳಿ ನಾವಿಲ್ಲಿ ಮುಖ್ಯವಾಗಿ ಗುರುತಿಸ್ತಾ ಹೋಗ್ತೀವಿ. ಇದು ಉದಾಹರಣೆ ನಾವು ನೋಡೋದಾದರೆ, ಈ ರಾಜಸ್ಥಾನ ಇವತ್ತು ಮರುಭೂಮಿ ಪ್ರದೇಶವಾಗಿ ಪರಿವರ್ತನೆಗೊಂಡಿದೆ. ಸಿಂಧೂ ಸಂಸ್ಕೃತಿಯ ಕಾಲಾವಧಿಯಲ್ಲಿ ಅಲ್ಲಿ ಅನೇಕ ಸಾಂಸ್ಕೃತಿಕ ನಿವೇಶನಗಳು ಕಂಡು ಬರ್ತವೆ. ಅದರ ಕಾಲಾನಂತರದಲ್ಲಿ ಅದು ಮರುಭೂಮಿಯಾಗಿ ಪರಿವರ್ತನೆಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಮೂಲ ಕಾರಣ ವಾತಾವರಣದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು ಇದಕ್ಕೆ ಒಂದು ಪ್ರಮುಖ ಕಾರಣ ಅಂತೇಳಿ ನಾವಿಲ್ಲಿ ಮುಖ್ಯವಾಗಿ ಗುರುತಿಸ್ತೀವಿ. ಎರಡನೇದು ಇನ್ನೊಂದು ಪ್ರಮುಖವಾದ ಕಾರಣ ಅಂದರೆ ಫ್ಲಡ್ಸ್, ಪ್ರವಾಹ. ಇದು ಸರ್ವೇ ಸಾಮಾನ್ಯವಾಗಿರತಕ್ಕಂಥ ಕಾರಣ. ಸಿಂಧೂ ನಾಗರಿಕತೆಯ ನಿವೇಶನಗಳು ಸಿಂಧೂ ಮತ್ತು ಅದರ ಉಪನದಿಯ ದಂಡೆಗಳ ಮೇಲೆ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಸಾಮಾನ್ಯವಾಗಿ ಇಲ್ಲಿ ಹರಿತಕ್ಕಂಥ ಸಿಂಧೂ ಮತ್ತು ಅದರ ಉಪನದಿಗಳು ವರ್ಷವಿಡೀ ತುಂಬಿ ಹರಿತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಕೆಲವು ಸಂದರ್ಭಗಳಲ್ಲಿ ಅನಿರ್ದಿಷ್ಟ ಆಕಸ್ಮಿಕವಾಗಿ ಬರತಕ್ಕಂಥ ಭಾರೀ ಪ್ರವಾಹಗಳಿಂದ, ಮಳೆಯಿಂದ ಪ್ರವಾಹಗಳು ಉಂಟಾಗಿ ನದಿ ದಂಡೆಗಳ ಮೇಲಿರ್ತಕ್ಕಂಥ ನಗರಗಳು ನಾಶ ಹೊಂದಿರತಕ್ಕಂಥ ಸಾಧ್ಯತೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ದ ಮ್ಯಾಸಿವ್ ಫ್ಲಡ್ಸ್ ಇನ್ ದ ಇಂಡಸ್ ಮಸ್ಟ್ ಹ್ಯಾವ್ ಬೀನ್ ಎ ಇಂಪಾರ್ಟೆಂಟ್ ಕಾಸ್ ಫಾರ್ ದಿ ಎಕ್ಸ್ಟೆನ್ಷನ್ ಆಫ್ ಹರಪ್ಪನ್ ಕಲ್ಚರ್, ಎಕ್ಸ್ಟಿಂಕ್ಷನ್ ಆಫ್ ಹರಪ್ಪನ್ ಕಲ್ಚರ್. ಆ್ಯಕ್ಚುಲಿ ಆಲ್ಮೋಸ್ಟ್ ಎವ್ರಿ ಸೈಟ್ಸ್, ಕಲ್ಚರಲ್ ಸೈಟ್ಸ್ ಆಫ್ ಹರಪ್ಪನ್ ಕಲ್ಚರ್ ಆರ್ ಲೊಕೇಟೆಡ್ ಆನ್ ದಿ ಬ್ಯಾಂಕ್ ಆಫ್ ದಿ ರಿವರ್ ಇಂಡಸ್ ಆ್ಯಂಡ್ ಇಟ್ಸ್ ಟ್ರಿಬ್ಯೂಟರೀಸ್. ಬೋತ್ ಇಂಡಸ್ ಆ್ಯಂಡ್ ಇಟ್ಸ್ ಟ್ರಿಬ್ಯೂಟರೀಸ್ ಆರ್ ದಿ ಪೆರಿನಿಯಲ್ ರಿವರ್ಸ್. ಇಫ್ ದ ರೈನಿ ಸೀಸನ್ ದ ಫ್ಲೋ ವಿತ್ ಫುಲ್ ಆಫ್ ವಾಟರ್ಸ್ ಡ್ಯೂ ಟು ದಿ ಹೆವಿ ರೈನ್ ಫಾಲ್ಸ್. ಇನ್ ದ ಸಮ್ಮರ್ ಸೀಸನ್ ದ ಫ್ಲೋ ವಿತ್ ಫುಲ್ ಆಫ್ ವಾಟರ್ ಡ್ಯೂ ಟು ದಿ ಮೆಲ್ಟಿಂಗ್ ಆಫ್ ದಿ ಸ್ನೋ. ದೀಸ್ ಪೆರಿನಿಯಲ್ ರಿವರ್ ಸಮ್ಟೈಮ್ಸ್ ಸಮ್ ಮ್ಯಾಸ್ ದಟ್ ಕ್ರಿಯೇಟೆಡ್ ದ ಸಮ್ ಮ್ಯಾಸಿವ್ ಫ್ಲಡ್ಸ್ ಡ್ಯೂ ಟು ದಿ ಹೆವಿ ರೈನ್ ಫಾಲ್ಸ್ ಇನ್ ಎ ಸಡನ್ ಪೀರಿಯಡ್. ದಟ್ ವಾಸ್ ದಿ ಒನ್ ಆಫ್ ದ ಮೇಜರ್ ಕಾಸ್ ಫಾರ್ ದಿ ಡಿಕ್ಲೈನ್ ಆಫ್ ದಿಸ್ ಸಿವಿಲೈಸೇಷನ್. ದ ಪಾಯಿಂಟ್ ಈಸ್ ಪ್ರೂವ್ಡ್ ಬೈ ದ ಸಿಲ್ಟ್ ಕ್ಲೇ ದಟ್ ಕವರ್ಸ್ ದ ಕೊಲ್ಯಾಪ್ಸ್ಡ್ ಹೌಸಸ್ ಎಟ್ ಮಹೇಂಜದಾರೋ. ಇದನ್ನ ಈ ಪ್ರವಾಹಗಳೇ ಕಾರಣ ಅನ್ನೋದಕ್ಕೆ ಈ ಮಹೇಂಜದಾರದಲ್ಲಿರ್ತಕ್ಕಂಥ ಕೆಲವೊಂದು ಈ ಮನೆಗಳು ನಾಶವಾಗಿರ್ತಕ್ಕಂಥ ಮನೆಗಳಲ್ಲಿ ಈ ಸಿಲ್ಟ್ ನೀರಿನ ಹರಿದು ಹೋದ ನಂತರದಲ್ಲಿ ಕೂತ್ಕೊಳ್ತಕ್ಕಂಥ ಈ ಮಣ್ಣು, ಕೆಸರು ಮಣ್ಣು ಏನಿದೆಲ್ಲ ಅದು ಇದನ್ನು ದೃಢಪಡಿಸ್ತಕ್ಕಂಥದ್ದನ್ನು ನಾವು ಇಲ್ಲಿ ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ರಿಪೀಟೆಡ್ ಫ್ಲಡ್ಸ್ ಮಸ್ಟ್ ಹ್ಯಾವ್ ಫೋರ್ಸ್ಡ್ ದ ಪೀಪಲ್ ಟು ಫ್ಲೀ ದ
inundated places and set up permanent habitat elsewhere. ಈ ನಿರಂತರವಾಗಿ ಉಂಟಾಗ್ತಕ್ಕಂಥ ಪ್ರವಾಹಗಳು ಜನರು ಅಲ್ಲಿಂದ ಹೊರಹೋಗಿ ಬೇರೆ ಭಾಗದಲ್ಲಿ ತಮ್ಮ ನೆಲೆಗಳನ್ನು ಕಂಡುಕೊಳ್ಳಿಕ್ಕೆ ಇದು ಕಾರಣವಾಗಿರ್ತಕ್ಕಂಥದ್ದು ನೋಡ್ತಕ್ಕಂಥದ್ದು. ಆ್ಯಸ್ ಎ ಕಾನ್ಸಿಕ್ವೆನ್ಸ್ ಕೇಮ್ ದ ಡಿಕ್ಲೈನ್ ಆಫ್ ರಾಗ್ಪಂತ್ ಕಲ್ಚರ್. ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ. ಉದಾಹರಣೆಗೆ ಮಹೆಂಜೊದಾರೊದಲ್ಲಿ ಭೂತ್ಖನನವನ್ನು ಕೈಗೊಂಡ ಸಂದರ್ಭದಲ್ಲಿ 7 ಅಥವಾ 7ಕ್ಕಿಂತಲೂ ಹೆಚ್ಚು ಬಾರಿ ಅದು ಅಲ್ಲಿ ನಿರ್ಮಾಣಗೊಂಡು ವಿನಾಶಗೊಂಡಿರ್ತಕ್ಕಂಥ 7 ಬಾರಿ ಅಲ್ಲಿ ಹರಪ್ಪ ಜನರು ತಮ್ಮ ಸಂಸ್ಕೃತಿಯನ್ನು ಕಟ್ಕೊಳ್ಳಿಕ್ಕೆ ಪ್ರಯತ್ನಿಸಿರ್ತಕ್ಕಂಥ ಆ ವಿಫಲವಾದ ನಂತರದಲ್ಲಿ ಅವರು ಅಲ್ಲಿಂದ ಶಾಶ್ವತವಾಗಿ ನಿರ್ಗಮಿಸಿರುವ ಸಾಧ್ಯತೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಇದು ಒಂದು ಪ್ರಮುಖವಾದ ಕಾರಣ. ಫಾರ್ ಎಕ್ಸಾಂಪಲ್, ಇನ್ ಮಹೆಂಜೊದಾರೊ ದೇರ್ ಆರ್ 7 ಟೈಮ್ಸ್ ಹರಪ್ಪನ್ ಪೀಪಲ್ಸ್ ಹೂ ಬಿಲ್ಟ್ ದೇರ್ ಕಲ್ಚರ್ ಆರ್ ಹೂ ಬಿಲ್ಟ್ ದೇರ್ ಅರ್ಬನ್ ಕಲ್ಚರ್, ಬಟ್ ಅಗೇನ್ ದೇ ಫೇಲ್ಯೂರ್ ಡ್ಯೂ ಟು ದಿ ಫ್ಲಡ್ಸ್. ದಟ್ಸ್ ವೈ ದೇ ಡಿಸೈಡೆಡ್ ಟು ಮೂವ್ ಟುವರ್ಡ್ಸ್ ಎಲ್ಸ್ವೇರ್. ದಟ್ ಈಸ್ ದ ಮೇನ್ ರೀಸನ್ ಫಾರ್ ದಿ ಡಿಕ್ಲೈನ್ ಆಫ್ ದಿಸ್ ಸಿವಿಲೈಜೇಷನ್. ದ ಥರ್ಡ್ ಒನ್, ಅರ್ಥ್ಕ್ವೇಕ್ಸ್. ಭೂಕಂಪಗಳು ಕೂಡ ಈ ನಾಗರಿಕತೆಯ ವಿನಾಶಕ್ಕೆ ಕಾರಣ ಅಂತೇಳಿ ಗುರುತಿಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಜಿಯೋಗ್ರಫಿಕಲಿ ದ ಹರಪ್ಪನ್ ಕಲ್ಚರ್ ಆಕ್ಯುಪೈಡ್ ಆ್ಯಂಡ್ ಏರಿಯಾ ದಟ್ ವಾಸ್ ಪ್ರೋನ್ ಟು ಅರ್ಥ್ಕ್ವೇಕ್ಸ್ ಆ್ಯಸ್ ಇಟ್ ಕೇಮ್ ಅಂಡರ್ ಎ ಸಿಸ್ಮೋಗ್ರಾಫಿಕ್ ಜೋನ್. ಈ ಹರಪ್ಪ ನಿವೇಶನ ಇರತಕ್ಕಂಥ ಪ್ರದೇಶ ಏನಿದೆಯೋ ಇದು ಭೌಗೋಳಿಕವಾಗಿ ಭೂಕಂಪ ವಲಯ ಅಂತೇಳಿ ಗುರುತಿಸಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ವಿಶೇಷವಾಗಿ ಈ ವಾಲ್ಕ್ಯಾನೋಗಳಿಂದ ಜ್ವಾಲಾಮುಖಿಗಳಿಂದ ಈ ರಚನೆಯಾಗಿರ್ತಕ್ಕಂಥ ಭೂಪ್ರದೇಶಗಳು ಸಾಮಾನ್ಯವಾಗಿ ಭೂಕಂಪ ವಲಯಗಳಾಗಿ ಗುರುತಿಸ್ಕೊಳ್ತಕ್ಕಂಥ ನೋಡ್ತಾ ಹೋಗ್ತೀವಿ. ಈ ಹರಪ್ಪ ಸಂಸ್ಕೃತಿ ಅಥವಾ ವಾಯು ಭಾರತ ಪ್ರದೇಶ ಏನಿದೆ ಇದು ಕೂಡ ವಾಲ್ಕ್ಯಾನೋಗಳಿಂದ ರಚನೆಯಾಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ಒಂದು ಭೂಕಂಪ ವಲಯ ಅಂತೇಳಿ ಗುರುತಿಸಲಾಗಿದೆ. ಇತ್ತೀಚೆಗೆ 2014 ಸಂದರ್ಭದಲ್ಲಿ ಕೂಡ ಅಲ್ಲಿ ವ್ಯಾಪಕವಾಗಿರ್ತಕ್ಕಂಥ 2014 ಸಂದರ್ಭದಲ್ಲಿ ಭೂಕಂಪ ಉಂಟಾಗಿರ್ತಕ್ಕಂಥದ್ದು ಬಲೂಚಿಸ್ತಾನದಲ್ಲಿರ್ಬೋದು, ಗುಜರಾತಲ್ಲಿರ್ಬೋದು ಭೂಕಂಪಗಳಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಇದೇ ರೀತಿ ಅನೇಕ ಬಾರಿ ಆ ಭಾಗದಲ್ಲಿ ಭೂಕಂಪಗಳು ನಡೆದಿದ್ದಾವೆ. ಹಾಗಾಗಿ ಈ ಭೂಕಂಪ ಕೂಡ ಸಿಂಧೂ ಸಂಸ್ಕೃತಿಯ ವಿನಾಶಕ್ಕೆ ಕಾರಣವಾಗಿರುವ ಸಾಧ್ಯತೆಗಳನ್ನು ನಾವು ಇತಿಹಾಸಕಾರರು ಗುರುತಿಸ್ತಕ್ಕಂಥ ರಿಪೀಟೆಡ್ ಸಿಸ್ಮೋಗ್ರಾಫಿಕ್ ವೈಬ್ರೇಷನ್ಸ್ ಮಸ್ಟ್ ಹ್ಯಾವ್ ಲೆಡ್ ಟು ಎರೋಷನ್ ದಟ್ ಬ್ರಾಟ್ ಡೌನ್ ದ ಬಿಲ್ಡಿಂಗ್ಸ್. ನಿರಂತರವಾಗಿ ಈ ಭೂಕಂಪಗಳು ಇಲ್ಲಿ ಸಂಭವಿಸಲು ಆರಂಭಿಸಿದ್ದು ಭೂಮಿ ಅದರಲಿಕ್ಕೆ ಪ್ರಾರಂಭಿಸಿದ್ರಿಂದ ಇಲ್ಲಿರ್ತಕ್ಕಂಥ ಕಟ್ಟಡಗಳು ನಾಶವಾಗಿರ್ತಕ್ಕಂಥ ಸಾಧ್ಯತೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಅರ್ಥ್ಕ್ವೇಕ್ಸ್ ಕಾನ್ಸ್ಟಿಟ್ಯೂಟ್ ಆನ್ ಇಂಪಾರ್ಟೆಂಟ್ ರೀಸನ್ ಫಾರ್ ದ ಡಿಕ್ಲೈನ್ ಆಫ್ ಹರಪ್ಪನ್ ಕಲ್ಚರ್. ಈ ಭೂಕಂಪ ಕೂಡ ಈ ಸಂಸ್ಕೃತಿಯ ವಿನಾಶಕ್ಕೆ ಒಂದು ಪ್ರಮುಖ ಕಾರಣ ಅಂತೇಳಿ ನಾವು ಗುರುತಿಸ್ತಾ ಹೋಗ್ತೀವಿ. ನೆಕ್ಸ್ಟು, ಚೇಂಜ್ ಆಫ್ ದಿ ಕೋರ್ಸ್ ಆಫ್ ದ ಇಂಡಸ್. ಸಿಂಧೂ ನದಿ ತನ್ನ ಪಥವನ್ನು ಬದಲಾಯಿಸಿರ್ತಕ್ಕಂಥದ್ದು, ವಿಶೇಷವಾಗಿ ತನ್ನ ದಿಕ್ಕನ್ನು ಬದಲಾಯಿಸ್ಕೊಂಡಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತೇವೆ. ಸಮ್ ಹಿಸ್ಟೋರಿಯನ್ಸ್ ಅಟ್ರಿಬ್ಯೂಟ್ ದ ಡಿಕ್ಲೈನ್ ಆಫ್ ದ ಹರಪ್ಪನ್ ಕಲ್ಚರ್ ಟು ದ ರಿವರ್ ಇಂಡಸ್ ಚೇಂಜಿಂಗ್ ಇಟ್ಸ್ ಕೋರ್ಸ್ ಫ್ರೀಕ್ವೆಂಟ್ಲಿ. ಅತಿಯಾದ ನಗರ ಜೀವನ ಇರ್ಬೋದು ಅಥವಾ ಅರಣ್ಯನಾಶ ಅಥವಾ ವಾತಾವರಣದಲ್ಲಾಗಿರ್ತಕ್ಕಂಥ ಬದಲಾವಣೆಗಳು ಈ ನದಿ ತನ್ನ ದಿಕ್ಕನ್ನು ಬದಲಾಯಿಸ್ಕೊಳ್ಳಿಕ್ಕೆ ಕಾರಣವಾಗಿರ್ತಕ್ಕಂಥ ನೋಡ್ತೀವಿ. ಯಾಕಂದರೆ ಅರಣ್ಯನಾಶದಿಂದ ಭೂಮಿ ಸಡಿಲಗೊಳ್ಳುವುದರ ಮೂಲಕ ನದಿ ಪ್ರವಾಹದಿಂದ ದಿಕ್ಕನ್ನು ಬದಲಾಯಿಸ್ಕೊಳ್ಳಿಕ್ಕೆ ಕಾರಣವಾಗಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಇದೊಂದು ಪ್ರಮುಖ ಕಾರಣ ಅಂತ ಹೇಳ್ತೇನೆ. ಆ್ಯಸ್ ಸಚ್ ದ ಇಂಡಸ್ ಡೆಲ್ಟಾ ಶಿಫ್ಟೆಡ್ ಅವೇ ಫ್ರಮ್ ಮಹೆಂಜೊದಾರೊ ಅಂಡ್ ವಾಟರ್ ಬಿಕಮ್ ಸ್ಕೇರ್ಸ್. ಸಿಂಧೂ ಸಂಸ್ಕೃತಿಯ ಪ್ರಮುಖ ನಿವೇಶನವಾದ ಮಹೆಂಜೊದಾರೊ ಈ ಸಿಂಧೂ ನದಿಯ ದಂಡೆ ಮೇಲೆ ಇರ್ತಕ್ಕಂಥ ನೋಡ್ತು. ಸಿಂಧೂ ನದಿ ತನ್ನ ದಿಕ್ಕನ್ನು ಬದಲಾಯಿಸಿದ್ರಿಂದ ಮಹೆಂಜೊದಾರೊದ ಜನರಿಗೆ ನೀರಿನ ಕೊರತೆ ಉಂಟಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಈ ನೀರಿನ ಕೊರತೆ ಇವರು ಸಿಂಧೂ ಸಂಸ್ಕೃತಿಯ ಜನರು ಅಥವಾ ಮಹೆಂಜೊದಾರೊದ ಜನರು ಬೇರೆಡೆ ವಲಸೆ ಹೋಗಲಿಕ್ಕೆ ಒಂದು ಪ್ರಮುಖ ಕಾರಣ ಅಂತ ಹೇಳ್ತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ. ವೆನ್ ದ ರಿವರ್ ಇಂಡಸ್ ಚೇಂಜ್ ಇಟ್ಸ್ ಡೈರೆಕ್ಷನ್ಸ್ ದಟ್ ಮೇಡ್ ಎ ಸ್ಕೇರ್ಸಿಟಿ ಆಫ್ ವಾಟರ್ಸ್ ಫಾರ್ ದಿ ಮಹೆಂಜೊದಾರೊ. ದಿ ಸ್ಕೇರ್ಸಿಟಿ ಆಫ್ ವಾಟರ್ ಲೆಡ್ ಟು ದಿ ಮೈಗ್ರೇಟ್ ಆಫ್ ದಿ ಪೀಪಲ್ಸ್ ಇನ್ ದ ಅದರ್ ಪ್ಲೇಸಸ್ ಟು ದ ಅದರ್ ಪ್ಲೇಸಸ್. ಇದು ಒಂದು ಪ್ರಮುಖ ಕಾರಣ. ಆ್ಯಟ್ ದ ಚೇಂಜಸ್ ಆಫ್ ಕೋರ್ಸ್ ಆಫ್ ದಿ ಇಂಡಸ್ ಈಸ್ ನಾಟ್ ರೀಸನ್ ಎನಫ್ ಫಾರ್ ದಿ ಡಿಕ್ಲೈನ್ ಆಫ್ ಲೋತಾಲ್, ಕಾಲಿಬಂಗನ್, ರೂಪಾರ್ ಅಂಡ್ ಅದರ್ಸ್.
ಸಿಂಧೂ ಸಂಸ್ಕೃತಿ ಸಿಂಧೂ ನದಿ ತನ್ನ ದಿಕ್ಕನ್ನು ಬದಲಾಯಿಸಿರ್ತಕ್ಕಂಥದ್ದು ಮಹೆಂಜೊದಾರದಂಥ ಒಂದು ನಗರ ಅಥವಾ ಚೆನ್ನದಾರದಂಥ ನಗರಗಳಿಗೆ ಕಾರಣವಾಗಿರ್ಬೋದು. ಅದನ್ನು ಸಿಂಧೂ ಬಯಲಿನಿಂದ ಆಚೆ ಇರತಕ್ಕಂಥ ಕಾಲಿಬಂಗನ್ ಇರ್ಬೋದು, ರೂಪಾರ್ ಇರ್ಬೋದು, ಲೋತಾಲ್, ಇವುಗಳ ವಿನಾಶಕ್ಕೆ ಇದು ಕಾರಣ. ಅಂದರೆ ನಿರ್ದಿಷ್ಟವಾಗಿ ಒಂದೇ ಕಾರಣ ಈ ನಾಗರಿಕತೆ ವಿನಾಶಕ್ಕೆ ಅಲ್ಲ ಅನ್ನೋದನ್ನು ಇದು ದೃಢಪಡಿಸ್ತದೆ. ಬಿಕಾಸ್ ದ ಮಹೆಂಜೊದಾರೊ ಸಿಚುಯೇಟೆಡ್ ಡಿ ನಾಟ್ ಅಕ್ಕರ್ ಇನ್ ದೀಸ್ ರೀಸನ್ಸ್. ಮಹೆಂಜೊದಾರದ ಸ್ಥಾನದಲ್ಲಿ ಈ ನಿವೇಶನಗಳು ಇರಲಿಲ್ಲ, ಅಥವಾ ಮಹೆಂಜೊದಾರದಂತೆ ಇವು ಸಿಂಧು ಬಯಲಿನ ಸಿಂಧು ದಂಡೆಯ ಮೇಲೆ ಇರಲಿಲ್ಲ ಅನ್ನೋದನ್ನು ಅದನ್ನು ನಾವು ನೋಡ್ತಾ ಹೋಗ್ತೀವಿ. ಆಮೇಲೆ ಇನ್ನೊಂದು ಪ್ರಮುಖವಾಗಿ ಎಪಿಡೆಮಿಕ್ಸ್, ಸಾಂಕ್ರಾಮಿಕ ರೋಗ, ಇದು ಕೂಡ ಒಂದು ಪ್ರಮುಖ ಕಾರಣ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ದ ಔಟ್ಬ್ರೇಕ್ ಆಫ್ ಪ್ಲೇಗ್ ಆ್ಯಂಡ್ ಮಲೇರಿಯಾ ಆರ್ ಶೋನ್ ಆ್ಯಸ್ ಎ ರೀಸನ್ ಫಾರ್ ದಿ ಡಿಕ್ಲೈನ್ ಆಫ್ ಹರಪ್ಪನ್ ಸಿವಿಲೈಸೇಷನ್. ನಾನು ಆವಾಗಲೇ ಹೇಳಿದೆ, ವಾತಾವರಣದಲ್ಲಾಗಿರ್ತಕ್ಕಂಥ ಬದಲಾವಣೆಗಳು, ಅರಣ್ಯನಾಶವಾಗಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಹಾರ ಧಾನ್ಯದ ಕೊರತೆ, ಬಡತನ, ಹಸಿವು, ಜೊತೆಗೆ ಸಾಂಕ್ರಾಮಿಕ ರೋಗಗಳು ಹರಡಲಿಕ್ಕೆ ಕಾರಣವಾಯಿತಂತೆ. ಈ ಸಾಂಕ್ರಾಮಿಕ ರೋಗಗಳು ಕೂಡ ವಿಭಿನ್ನವಾಗಿರ್ತಕ್ಕಂಥ ಒಂದು ಪ್ಲೇಗ್ ಇರ್ಬೋದು ಅಥವಾ ಮಲೇರಿಯಾದಂಥ ಸಾಂಕ್ರಾಮಿಕ ರೋಗಗಳು ಇಲ್ಲಿ ಹರಡಲು ಆರಂಭಿಸಿರ್ತಕ್ಕಂಥದ್ದು. ದ ಸ್ಕ್ಯಾಟರ್ಡ್ಸ್ ಏನು ಯಾವ ಆಧಾರದ ಮೇಲೆ ಇದನ್ನು ಹೇಳ್ತೀವಿ ಅಂದರೆ, ಈ ಸಿಂಧೂ ಸಂಸ್ಕೃತಿಯ ಅನೇಕ ನಿವೇಶನಗಳಲ್ಲಿ, ಹರಪ್ಪ ಮಹೆಂಜೊದಾರೊಗಳಲ್ಲಿ ಅಸ್ತವ್ಯಸ್ತವಾಗಿ ಬಿದ್ದಿರತಕ್ಕಂಥ ಈ ಮಾನವನ ಅಸ್ಥಿಪಂಜರಗಳ ಅವಶೇಷಗಳು ಇದನ್ನು ಸಾಕ್ಷಿಯಾಗಿ ನೀಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈ ಒಂದು ಹೇಳಿಕೆಗೆ ಸಾಕ್ಷಿಯಾಗಿ ನೀಡ್ತಕ್ಕಂಥದ್ದು ದ ಸ್ಕ್ಯಾಟರ್ಡ್ ಸ್ಕೆಲ್ಟನ್ ರಿಮೇನ್ಸ್ ಫ್ರಮ್ ದ ಮೇನ್ ರೋಡ್ಸ್ ಆಫ್ ಹರಪ್ಪ ಆ್ಯಂಡ್ ಮಹೆಂಜೊದಾರೊ ಟೆಲ್ ಎ ಸ್ಯಾಡ್ ಸ್ಟೋರಿ ಆಫ್ ಇಟ್ಸ್ ಟ್ರೈಲ್ ಆಫ್ ಡೆತ್ ಎವ್ರಿವೇರ್. ಈ ಸಾಂಕ್ರಾಮಿಕ ರೋಗಗಳಿಂದ ಹೇಗೆ ಸಾವು ಸಂಭವಿಸಿದೆ ಅನ್ನೋದನ್ನು ಈ ಹರಪ್ಪ ಮತ್ತು ಮಹೆಂಜೊದಾರದ ರಸ್ತೆಗಳಲ್ಲಿ ಬಿದ್ದಿರ್ತಕ್ಕಂಥ ಅಸ್ತವ್ಯಸ್ತವಾಗಿ ಬಿದ್ದಿರತಕ್ಕಂಥ ಮಾನವನ ಅಸ್ಥಿಪಂಜರಗಳ ಅವಶೇಷಗಳು ಇದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ದ ಸ್ಕ್ಯಾಟರ್ಡ್ ಸ್ಕೆಲಿಟನ್ಸ್ ರಿಮೇನ್ಸ್ ದೇರ್ ಫೋರ್ ಲೀಡ್ಸ್ ಸಮ್ ಟು ಅಟ್ರಿಬ್ಯೂಟ್ ಇಟ್ ಟು ದ ಎಪಿಡೆಮಿಕ್ ಲೈಕ್ ಪ್ಲೇಗ್ ಆ್ಯಂಡ್ ಮಲೇರಿಯಾ ಥ್ರೂ ದರ್ ಇಸ್ ನೋ ಕಾಂಕ್ರೀಟ್ ಪ್ರೂಫ್ ಆಫ್ ಔಟ್ಬ್ರೇಕ್ ಆಫ್ ಪ್ಲೇಗ್ ಇನ್ ದ ರೀಸನ್. ಈ ಸಾಂಕ್ರಾಮಿಕ ರೋಗಗಳು ಕೂಡ ಹರಡಲು ಆರಂಭಿಸಿರ್ತಕ್ಕಂಥದ್ದು ನಿರ್ದಿಷ್ಟವಾಗಿ ಸಿಂಧೂ ಸಂಸ್ಕೃತಿಗೆ ಕಾರಣ ಅಂತ ಹೇಳಿದ್ರು. ಆದರೆ ಆ ನಂತರದಲ್ಲಿ ಸಾಂಕ್ರಾಮಿಕ ರೋಗಗಳು ವ್ಯಾಪಕವಾಗಿ ಹರಡಿ ಕೋಟ್ಯಾಂತರ ಜನರ ಸಾವು ನೋವುಗಳಿಗೆ ಕಾರಣವಾಗಿರೋದ್ರಿಂದ, ಉದಾಹರಣೆ ಇತ್ತೀಚೆಗೆ ಕೋವಿಡ್ ಕೂಡ ಒಂದು ಕಾರಣ ಅಂತ ನಾನು ನೋಡ್ತಾ ಹೋಗ್ತೀನಿ. ಲಕ್ಷಾಂತರ ಜನರ ಸಾವನ್ನು, ಈ ರೀತಿಯ ಸಾಂಕ್ರಾಮಿಕ ರೋಗಗಳು ಕೂಡ ಸಿಂಧೂ ಸಂಸ್ಕೃತಿಯ ವಿನಾಶಕ್ಕೆ ಕಾರಣವಾಗಿರಬಹುದೆಂಬ ಒಂದು ಅಭಿಪ್ರಾಯವನ್ನು ಇತಿಹಾಸಕಾರರು ವ್ಯಕ್ತಪಡಿಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟು ಇನ್ನೊಂದು ಅತಿ ಮುಖ್ಯವಾಗಿರತಕ್ಕಂಥ ಕಾರಣ ಫಾರಿನ್ ಅಟ್ಯಾಕ್ಸ್ ಅಂತೇಳಿ ನಾವು ಹೇಳ್ತೀವಿ, ವಿದೇಶಿಯರ ಆಕ್ರಮಣ. ನಾವು ಸಿಂಧೂ ಸಂಸ್ಕೃತಿಯ ನಂತರದಲ್ಲಿ ವೈದಿಕ ಸಂಸ್ಕೃತಿಯಲ್ಲಿ ಬೆಳೆದುಕೊಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಸಿಂಧೂ ಸಂಸ್ಕೃತಿ ಮತ್ತು ವೈದಿಕ ಸಂಸ್ಕೃತಿ ತದ್ವಿರುದ್ಧವಾದ ಲಕ್ಷಣಗಳನ್ನು ಹೊಂದಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ವೈದಿಕ ಸಂಸ್ಕೃತಿಯ ಜನರಾಗಿರ್ತಕ್ಕಂಥ ಆರ್ಯರು ಸಿಂಧೂ ಸಂಸ್ಕೃತಿಯ ವಿನಾಶಕ್ಕೆ ಕಾರಣರಾದರು ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳು ದೊರೆಯತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಸರ್ ಮಾರ್ಟಿಮರ್ ವೀಲರ್ ಹೌಎವರ್ ಈಸ್ ಆಫ್ ದ ಒಪಿನಿಯನ್ ದಟ್ ದ ಆರ್ಯನ್ ಇನ್ವೇಷನ್ ಈಸ್ ದಿ ರೀಸನ್ ಫಾರ್ ದ ಡಿಕ್ಲೈನ್ ಆಫ್ ಹರಪ್ಪನ್ ಕಲ್ಚರ್. ಆರ್ಯರು ಸಿಂಧೂ ಸಂಸ್ಕೃತಿ ಅಥವಾ ಹರಪ್ಪ ಸಂಸ್ಕೃತಿಯ ವಿನಾಶಕ್ಕೆ ಕಾರಣರು ಅವರ ದಾಳಿಗಳು ಅಂತೇಳಿ ಹೇಳ್ತಾರೆ. ದೇರ್ ಈಸ್ ಎ ಆರ್ಕಿಯಲಾಜಿಕಲ್ ಪ್ರೂಫ್ ಆಫ್ ಜಿನೋಸೈಡ್ ಆ್ಯಂಡ್ ಅನ್ಬರಿಡ್ ಡ್ಯಾಮೇಜ್ಡ್ ಸ್ಕೆಲಿಟನ್ ರಿಮೈನ್ಸ್ ಸ್ಕ್ಯಾಟರ್ಡ್ ಎವ್ರಿವೇರ್ ಇನ್ ಮಹೆಂಜೊದಾರೊ. ಕೆಲವೊಂದು ಗಾಯದ ಗುರುತುಗಳಿರ್ತಕ್ಕಂಥ ಮಾನವನ ಅಸ್ಥಿಪಂಜರಗಳ ಅವಶೇಷಗಳು ನಮಗೆ ಮಹೆಂಜೊದಾರೊ ಮತ್ತು ಇತರ ಪ್ರದೇಶಗಳಲ್ಲಿ ನಮಗೆ ಕಂಡುಬಂದಿದ್ದಾವೆ. ಇದು ವಿದೇಶಿ ಆಕ್ರಮಣಕಾರರ ದಾಳಿ ಒಂದು ಪ್ರಮುಖ ಕಾರಣ ಅಂತ ಹೇಳ್ತದೆ. ದ ಆರ್ಯನ್ ಕ್ಯಾವಲ್ರಿ ಮಸ್ಟ್ ಹ್ಯಾವ್ ಬೀನ್ ಆ್ಯನ್ ಅಡ್ವರ್ಸ್ ಪಾಯಿಂಟ್ ಫಾರ್ ದ ಹರಪ್ಪನ್ಸ್. ಈ ಆರ್ಯರು ಹೊಂದಿರತಕ್ಕಂಥ ಕುದುರೆ ಸವಾರಿ ಅಂದರೆ ಕುದುರೆಗಳ ಮೂಲಕ ಅವರು ಕ್ಷಿಪ್ರವಾಗಿ ದಾಳಿ ಮಾಡಿ ಈ ಸಂಸ್ಕೃತಿ ವಿನಾಶಕ್ಕೆ ಕಾರಣವಾಯಿತು ಅನ್ನೋದನ್ನು ಹೇಳ್ತಕ್ಕಂಥದ್ದು ನಾವು ನೋಡ್ತೀವಿ. ವು ಡಿಡ್ ನಾಟ್ ನೋ ದ ಯೂಸ್ ಆಫ್ ಹಾರ್ಸಸ್. ಆದರೆ ಈ ಕುದುರೆಗಳನ್ನು ಬಳಕೆ ಮಾಡೋದ್ರ ಬಗ್ಗೆ ಸಿಂಧೂ ಜನರಿಗೆ ಗೊತ್ತಿಲ್ಲದಿರಲಿಲ್ಲ. ಆದರೆ ಆರ್ಯರು ಕುದುರೆ ಸವಾರರಾಗಿ ಕ್ಷಿಪ್ರವಾಗಿ ದಾಳಿ ಮಾಡಿ ಈ ಒಂದು ಸಂಸ್ಕೃತಿಯ ವಿನಾಶಕ್ಕೆ ಕಾರಣರಾದರು ಅಂತ ಹೇಳ್ತಕ್ಕಂಥ ನೋಡ್ತೀವಿ. ಪ್ರೊಫೆಸರ್ ಡಿ ಡಿ ಕೊಸಾಂಬಿ ಹೋಲ್ಡ್ಸ್ ದಿಸ್ ವೀವ್ ಆಲ್ಸೋ. ಇದೇ ಅಭಿಪ್ರಾಯವನ್ನು ಡಿ ಡಿ ಕೊಸಾಂಬಿ ಕೂಡ ವ್ಯಕ್ತಪಡಿಸ್ತಾರೆ. ಫರ್ದರ್ ದ ವೇದ ಸ್ಪೀಕ್ ಆಫ್ ದ ಫಾರೆಸ್ಟ್
ಅಪ್ತಿ ದಾಸ ಅಂಡ್ ದಸ್ಯೂಸ್. ವೇದಗಳಲ್ಲಿ ಅತ್ಯಂತ ಪ್ರಾಚೀನವಾದ ಋಗ್ವೇದದಲ್ಲಿ ಆರ್ಯರು ಸಿಂಧೂ ಬಯಲಿನಲ್ಲಿರ್ತಕ್ಕಂಥ ಅರಣ್ಯ ಪ್ರದೇಶದಲ್ಲಿ ಅಲ್ಲಿರ್ತಕ್ಕಂಥ ಆರ್ಯರನ್ನು ಸಾರಿ ಸಿಂಧೂ ಜನರನ್ನು ದಾಸರು ದಸ್ಯುಗಳೆಂದು ಉಲ್ಲೇಖಿಸಿರ್ತಕ್ಕಂಥದ್ದು. ಜೊತೆಗೆ ತಮ್ಮ ವಿಜಯದ ದೇವತೆಯಾಗಿ ಯುದ್ಧ ದೇವತೆಯಾಗಿದ್ದ ಇಂದ್ರನನ್ನು ಅವರು ಏನಂತ ಕರೆದರು ಅಂದರೆ ಪುರಂದರ ಅಂತೇಳಿ ಕರೆದಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಪುರಂದರ ಅಂದರೆ ಕೋಟೆಗಳನ್ನು ನಾಶ ಮಾಡ್ತಕ್ಕಂಥ ಪುರಂದರ ಆರ್ ಡೆಸ್ಟ್ರಾಯರ್ ಆಫ್ ದಿ ಫೋರ್ಟ್ಸ್. ಸಿಂಧೂ ಜನರು ಕೋಟೆಗಳಲ್ಲಿ ವಾಸವಾಗ್ತಿದ್ರು. ಆದರೆ ಆರ್ಯರು ಅಲೆಮಾರಿಗಳಾಗಿದ್ದು ಗ್ರಾಮೀಣ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥವ್ರು, ನಾಗರಿಕರವರು, ಪಶುಪಾಲನೆಯನ್ನು ಮಾಡಿಕೊಂಡು ಒಂದು ಕಡೆ ಇನ್ನೊಂದು ಕಡೆ ವಲಸೆ ಜೀವನ ಸಾಗಿಸ್ತಕ್ಕಂಥವ್ರು. ಇಂಥ ಒಂದು ಜನಾಂಗ ಸಿಂಧೂ ಸಂಸ್ಕೃತಿಯ ಮೇಲೆ ದಾಳಿ ಮಾಡಿ ಸಿಂಧೂ ಜನರನ್ನು ನಾಶಗೊಳಿಸಿ ಸಿಂಧೂ ಬಯಲನ್ನು ಅತಿಕ್ರಮಿಸಿಕೊಳ್ಳುವುದರ ಮೂಲಕ ಅಲ್ಲಿರ್ತಕ್ಕಂಥ ಜನರನ್ನು ದಾಸರು, ದಸ್ಯುಗಳು, ಕೃಷ್ಣತ್ವಚರು, ಅನಾಸರು ಎಂದು ಉಲ್ಲೇಖ ಮಾಡಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಜೊತೆಗೆ ತಮ್ಮ ಯುದ್ಧ ದೇವತೆಯಾದ ಇಂದ್ರನನ್ನು ಪುರಂದರ ಕೋಟೆಗಳ ನಾಶ ಮಾಡುವವನಂತೇಳಿ ವರ್ಣಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಿದ್ದು. ದ ವೀವ್ ಆಫ್ ಕೊಸಾಂಬಿ ಈಸ್ ಫೇರ್ಲಿ ಅಕ್ಸೆಪ್ಟಬಲ್ ಇನ್ ದ ಕಂಟೆಕ್ಸ್ಟ್ ಆಫ್ ದಿ ಪೋರ್ಟ್ಸ್ ಆಫ್ ಹರಪ್ಪನ್ ಕಲ್ಚರ್. ವೇದಗಳಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ಪುರಂದರ ಎಂಬ ಪದ ಕೂಡ ಸಿಂಧೂ ಜನರು, ಹರಪ್ಪ ಜನರು ಕೂಡ ಕೋಟೆಗಳಲ್ಲಿ ವಾಸವಾಗುವುದಕ್ಕೆ ಪೂರಕವಾಗಿರ್ತಕ್ಕಂಥ ನೋಡ್ತಿದ್ದು. ಇವು ವಿಶೇಷವಾಗಿ ಸಿಂಧೂ ಸಂಸ್ಕೃತಿಯ ವಿನಾಶಕ್ಕೆ ಪ್ರಮುಖ ಕಾರಣಗಳಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ.